ಕೊರೋನಾ ವೈರಸ್ ಎಂಬ ಮಹಾಮಾರಿ ನಮ್ಮ ದೇಶಕ್ಕೂ ಕಾಲಿಟ್ಟಿದೆ. ಆದರೆ ಈ ಬಗ್ಗೆ ಯಾವುದೇ ಆತಂಕವನ್ನು ಪಡಬೇಕಾಗಿಲ್ಲ. ಬದಲಾಗಿ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸೋಣ. ವೈಯಕ್ತಿಕ ನೈರ್ಮಲ್ಯ ಮತ್ತು ಶುದ್ಧ ವಾತಾವರಣ ಸೃಷ್ಟಿಯ ಮೂಲಕ ವೈರಸ್ ಹರಡುವುದನ್ನು ತಡೆಗಟ್ಟೋಣ. ಕೊರೋನಾ ವೈರಸ್ ಹರಡುವುದನ್ನು ತಡೆಯಲು ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸೋಣ. ಕೈಗಳನ್ನು ಅತ್ಯಂತ ಸಮರ್ಪಕ ರೀತಿಯಲ್ಲಿ ತೊಳೆಯೋಣ. ಹ್ಯಾಂಡ್ ಸ್ಯಾನಿಟೈಸರ್, ಸೋಪು ಮತ್ತು ನೀರನ್ನು ಬಳಸಿ ಕೈಗಳನ್ನು ತೊಳೆಯುವುದರಿಂದ ಯಾವುದೇ ತರನಾದ ವೈರಸ್ ನಮ್ಮ ದೇಹವನ್ನು ಸೇರುವುದಿಲ್ಲ. ಕೈಗಳು ಸ್ವಚ್ಛವಿಲ್ಲದ ಸಂದರ್ಭದಲ್ಲಿ ಕಣ್ಣು, ಮೂಗು, ಬಾಯಿಯನ್ನು ಮುಟ್ಟದಿರೋಣ. ಈ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಕೆಮ್ಮು ಅಥವಾ ಸೀನುವಾಗ ಮೊಣಕೈ ಮಡಚಿ ಮುಖ ಮುಚ್ಚಿಕೊಳ್ಳೋಣ ಅಥವಾ ಕರವಸ್ತ್ರದಿಂದ ಮುಖವನ್ನು ಮುಚ್ಚಿಕೊಳ್ಳೋಣ. ಈ ಮೂಲಕ ಇನ್ನೊಬ್ಬರಿಗೆ ವೈರಸ್ ಹರಡುವುದನ್ನು ತಪ್ಪಿಸೋಣ. ಜನನಿಬಿಡ ಸ್ಥಳಗಳಿಗೆ ಹೋಗದಿರುವುದೇ ಸೂಕ್ತ. ಇದರಿಂದ ವೈರಾಣು ಹರಡುವಿಕೆಯ ಪ್ರಮಾಣವನ್ನು ಕುಗ್ಗಿಸಬಹುದು. ಲಘು ಜ್ವರ, ಕೆಮ್ಮು ಇದ್ದರೆ ಮನೆಯಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳುವುದು ಸೂಕ್ತ. ಒಂದು ವೇಳೆ ವಿಪರೀತ ಜ್ವರ, ಕೆಮ್ಮು ಮತ್ತು ಉಸಿರಾಡಲು ತೊಂದರೆಯಾಗುತ್ತಿದ್ದರೆ ತಕ್ಷಣ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸೋಣ. ಕೊರೋನಾ ವೈರಸ್ ಹರಡದಂತೆ ಹೇಗೆ ತಡೆಗಟ್ಟಬಹುದು ಎಂಬುದಕ್ಕೆ ಈ ವಿಡಿಯೋಗಳನ್ನು ನೋಡಿ. Doctor there, sir. I had fever with cough, thought I should get it checked. Mr. Rosa, bed number 22 ka temp change karo. ಹೆಚ್ಚಿನ ಮಾಹಿತಿಗಾಗಿ 24/7 ಉಚಿತ ಆರೋಗ್ಯ ಸಹಾಯವಾಣಿ 104 ಅಥವಾ 0800-222-8541 ಕರೆ ಮಾಡಿ. ನಾವೆಲ್ಲರೂ ಒಟ್ಟಾಗಿ ಕೊರೋನಾ ವೈರಸ್ ವಿರುದ್ಧ ಹೋರಾಡೋಣ. ರೋಗ ಹರಡದಂತೆ ಜಾಗೃತಿ ವಹಿಸೋಣ.